ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ ಬಿಂದು ಬಿಂದು ತ್ರಿಲಿಂಗಿಗಳು ಹಾಗೂ ಟ್ರಾನ್ಸ್ಜೆಂಡರ್ಸ್ಗೆ ಸಮಾಜದಲ್ಲಿ ಗೌರವ ಸಿಗ್ತಿಲ್ಲ, ದುಡಿಯೋಕೆ ಕೆಲಸ ಕೊಡಲ್ಲ, ಮನೆಗಳಿಗೆ ಸೇರಿಸಲ್ಲ. ಈಗ ಅವರು ಶ್ರಮ ವಹಿಸಿ ಕೆಲಸ ಮಾಡಿಕೊಳ್ಳಲು ಅವಕಾಶಗಳು ಕಲ್ಪಿಸಲಾಗಿದೆ. ಆದರೆ ಅವರು ಮೈಬಗ್ಗಿಸಿ ಕೆಲಸ ಮಾಡಿ ಜೀವನ ಸಾಗಿಸದೆ ಅಲ್ಲಿ ಇಲ್ಲಿ ಭಿಕ್ಷಾಟನೆ ಮಾಡಿ ಜನರಿಗೆ ಕಿರಿಕಿರಿ ಉಂಟು ಮಾಡ್ತಾರೆ. ವಿದ್ಯಾರ್ಥಿಗಳು ಯುವಕರನ್ನೇ ಟಾರ್ಗೆಟ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಣಕ್ಕೆ ಬೇಡಿಕೆ ಇಟ್ಟಾರೆ. ಅವರನ್ನ ಪೊಲೀಸ್ ಕಂಟ್ರೋಲ್ ಮಾಡಬೇಕು ಅಂತ, ಹಿಡಿದು ಬುದ್ಧಿ ಕಲಿಸಬೇಕು ಅಂತ ಯುವಕರು ಒತ್ತಾಯಿಸಿದ್ದಾರೆ. ಹೌದು, ತ್ರಿಲಿಂಗಿಗಳಿಗೆ ಗಂಡು ಹೆಣ್ಣು ಅನ್ನೋದಕ್ಕಿಂತ ಲಿಂಗಕ್ಕಿಂತ ಭಿನ್ನವಾಗಿರ್ತಾರೆ. ಅವರಿಗೆ ಕುಟುಂಬದೊಂದಿಗೆ ಜೀವನ ನಡೆಸೋಕೆ ಆಗಲ್ಲ, ಬೇರೆಲ್ಲೂ ಕೆಲಸ ಸಿಗಲ್ಲ. ಆದರೆ ಎಲ್ಲರಂತೆ ಅವರು ಜೀವನ ಮಾಡಬೇಕು ಅಲ್ವೇ? ಅದಕ್ಕೆ ಅವರು ಭಿಕ್ಷೆ ಬೇಡಿ ಜೀವನ ಮಾಡ್ತಾರೆ. ಇದನ್ನು ಕಂಡ ಸರ್ಕಾರಗಳು ಅವರಿಗೂ ಬದುಕುವ ಹಕ್ಕಿದೆ ಅಂತ ಕೆಲವು ತರಬೇತಿಗಳು ನೀಡಿ ಬದುಕೋ ದಾರಿ ತೋರಿಸಿಕೊಟ್ಟಿದ್ದಾರೆ. ಆದರೆ ಕೆಲವರು ಮೈ ಬಗ್ಗಿಸಿ ಕೆಲಸ ಮಾಡದೆ ಬಸ್ ಸ್ಟ್ಯಾಂಡ್, ಹೋಟೆಲ್, ರಸ್ತೆ ಬದಿ, ಸಾರ್ವಜನಿಕ ಸ್ಥಳಗಳಲ್ಲಿ ಭಿಕ್ಷೆ ಬೇಡೋದನ್ನು ಮಾತ್ರ ಬಿಟ್ಟಿಲ್ಲ. ಇವತ್ತು ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವು ಯುವಕರಿಗೆ ಅವಾಚ್ಯ ಶಬ್ದ ಬಳಸಿ ನಿಂದಿಸಿ ಬಲವಂತವಾಗಿ ಹಣ ಪಿಕೋ ಕೆಲಸ ಮಾಡಿದ್ದಕ್ಕೆ ಯುವಕರು ಖಂಡಿಸಿದ್ದಾರೆ. ಇವರಿಂದ ಎಲ್ಲ ಜಡೆ ಕಿರಿಕ ಆಗ್ತಾ ಇದೆ ಅನ್ನೋದನ್ನ ಅವರು ಹೇಳಿದ್ದಾರೆ. ಇವರನ್ನ ಕಂಟ್ರೋಲ್ ಮಾಡದೆ ಹೋದ್ರೆ ನಾಗರಿಕರು ಮರ್ಯಾದೆಯಿಂದ ಬದುಕೋದಕ್ಕೆ ಆಗೋದಿಲ್ಲ. ಒಂದು ಸಾರಿಗೆ ಅಧಿಕಾರಿಗಳು ಕ್ರಮ ಜರುಗಿಸಬೇಕು, ಇಲ್ಲ ಪೊಲೀಸ್ನವರಾದರೂ ಇಂಥವರನ್ನ ಬಂಧಿಸಿ ಸಾರ್ವಜನಿಕರಿಗೆ ಆಗ್ತಾ ಇರೋ ಕಿರಿಕಿರಿಯನ್ನೇ ತಪ್ಪಿಸಬೇಕು ಅಂತ ಯುವಕ ಅನಿಲ್ ಒತ್ತಾಯಿಸಿದ್ದಾರೆ. ಸರಿ, ಕೆಎಸ್ಆರ್ಟಿಸಿ ಡಿಪಾರ್ಟ್ಮೆಂಟ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡಲ್ಲಿ ಪ್ರತಿದಿನ ಇವರು ಯಾರು ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ, ತುಂಬ ಜನ ಇದ್ದಾರೆ. ಅವ್ರದ್ದು ಸುಮಾರು ಒಂದು ಟೀಮ್ ಇದೆ, ಒಂದು 4-5-6 ಜನ ಬರ್ತಾ ಇರ್ತಾರೆ. ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರು ಬಂದಿರ್ತಾರೆ ಅವ್ರಿಗೆ ಮತ್ತು ಎಲ್ಲರಿಗೂ, ಅಲ್ಲಿ ಯಾರಿಗಿದ್ದಾರೆ ಅವ್ರಿಗೆಲ್ಲ ದುಡ್ಡು ಕೇಳ್ತಾರೆ. ಒಂದು ವೇಳೆ ಕೊಡಲಿಲ್ಲ ಅಂದರೆ ಅವ್ರನ್ನ ಅವಾಚ್ಯ ಶಬ್ದಗಳಲ್ಲಿ ನಿಲ್ಲಿಸೋದು, ಕೆಟ್ಟ ಕೆಟ್ಟ ಮಾತುಗಳು ಮಾತಾಡೋದು, ಮತ್ತು ತೊಂದರೆ ಕೊಡೋದು ಅವ್ರಿಗೆ, ಹೌದಾ ಕೊಡೋದಿಲ್ವಾ ಹಂಗೆ ಹಿಂಗೆ ಅನ್ನೋದು, ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಆರ್ಟಿಸಿ ಡಿಪಾರ್ಟ್ಮೆಂಟ್ ಅವರು ಸೂಕ್ತ ಕ್ರಮ ತಗೋಬೇಕು, ಅವರಿಂದ ಯಾರಿಗೂ ತೊಂದರೆ ಆಗದಿರ್ತಾರೆ ಕ್ರಮ ತಗೋಬೇಕು ಅಂತ ಕೇಳ್ಕೊಂತ. ಇವತ್ತೇನು ಇವತ್ತು ನಾವು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ಸರ್, ಬಸ್ಗೆ ಹೋಗೋಣ ಅಂತ ಬಂದ್ವಿ. ಅಂದರೆ ದುಡ್ಡು ಕೇಳಿದ್ರೆ ನಮ್ಮ ಹತ್ರ ಲಾಸ್ಟ್ ಟೈಮ್ ಇದೇ ಥರ ಆಗಿದ್ರು, ಕೇಳಿದ್ರೆ ನಾವು ಕೊಡಲಿಲ್ಲ, ಕೊಡಲಿಲ್ಲ ಅಂದರೂ ಬಿಡಲಿಲ್ಲ. ಪ್ಲಾಟ್ಫಾರ್ಮ್ ಬಂದು ನಂತರ ಚೇಂಜ್ ಇಲ್ಲ ಅಂದ್ರೂ ಚೇಂಜ್ ನಾನು ಕೊಡ್ತೀನಿ ಕೊಡು ಅಂತೇಳಿ ಪರ್ಸು ತೆಗ್ಸೋ ಗಂಟ ಬಿಡಲಿಲ್ಲ. ತೆಗ್ಸಿ ದುಡ್ಡು ಇಸ್ಕೊಂಡು ಅವರೇ ಚೇಂಜ್ ಕೊಟ್ಟರು, ಕೊಡೋ ಗಂಟ ಬಿಡಲಿಲ್ಲ ಸರ್. ಇವತ್ತು ಬಂದ್ವಿ, ಇಲ್ಲ ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಯಾಕಿಲ್ಲ ನಿನ್ನ ಹತ್ರ ಕೊಡ್ಬೇಕು ನೀನು. ನನ್ನ ಮಗನ ಯಾರು ಅವ್ರಿಗೆ ಯಾರಿಗೋ ಫೋನ್ ಮಾಡಿದ್ರೆ ಅವ್ರವ್ರಿಗೆ, ನನ್ನ ಮಗ ಯಾರು ದುಡ್ಡು ಕೊಡೋದಿಲ್ಲ ಅಂತ ಬಾರೆ ಹಂಗೆ ಹಿಂಗೆ ಎತ್ತು ತೋರಿಸ್ತೀನಿ ಈ ಥರ ಏ ಕೆಟ್ಟ ಮಾತ್ರ ಸರ್ ಹೇಳೋಕ್ಕಾಗಲ್ಲ ಆ ಥರ ಎಲ್ಲ ಮಾತಾಡ್ತಾ ಇದ್ರು. ಕೇಳಿದ್ದಕ್ಕೆ ನಮ್ಮೇಲೆ ದೌರ್ಜನ್ಯ ಮಾಡಿಕೊಂಡು ಅದರಿಂದ ದಯವಿಟ್ಟು ಕೆಎಸ್ಆರ್ಟಿಸಿ ಡಿಪಾರ್ಟ್ಮೆಂಟ್ ಅವ್ರು ಏನಿದ್ದೀರಾ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮ ತಗೋಬೇಕು. ಈಗ ಸಾರ್ವಜನಿಕರು ಬರ್ತಾ ಇರ್ತಾರೆ, ಸ್ಟೂಡೆಂಟ್ಸ್ ತುಂಬ ಜನ ಬರ್ತಾ ಇರ್ತಾರೆ ಸರ್, ಪಾಪ ಅವ್ರು ಯಾರು ಕೊಡ್ತಾರೆ? ತಂದೆ ತಾಯಿಗಳು ದುಡ್ಡು ಅವ್ರು ಕೊಟ್ಟಿದ್ರು, ಅವ್ರ ಖರ್ಚು ವೆಚ್ಚಗಳಿಗೇನೋ ಒಂದಷ್ಟು ಕೊಟ್ಟಿರ್ತಾರೆ, ಅದನ್ನು ಇವರು ಭಯ ಬೀಳಿಸಿ ಕಿತ್ಕೊಳ್ಳೋಂಥ ಸಂಭವ ಇದೆ. ಅದರಿಂದ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ದಯವಿಟ್ಟು ಅಧಿಕಾರಿಗಳು ಯಾರಿದ್ದೀರ ಅವ್ರ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಬೋದು. ಮತ್ತೆ ಅಲ್ಲಿ ಟಿ ಸಿಯವ್ರ ಗಮನಕ್ಕೂ ತಂದಿದ್ದೀವಿ ಸರ್, ಅವರು ಅವರು ಪಾಪ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಹೇಳ್ತೀನಿ ಅಂತ ಹೇಳಿದರೆ ಅವರು ಯಾರು ಮಾತಿಗೂ ಬೆದರೋ ಅಂಥವ್ರಲ್ಲ, ಹೇಳಿದ್ರು ಬೆದರಿಕೆಗಳಾಗ್ತಾರೆ ನಮಗೆ. ಅದರಿಂದ ಯಾರು ಅಧಿಕಾರಿ ಹೇಳಿದ್ರೆ ಅವರು ಅವ್ರ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಬೋದು. ಪೊಲೀಸ್ನ ಅವ್ರಿಗೆ ಫೋನ್ ಮಾಡ್ತೀವಿ ಅಂದರೆ ನೀನು ಯಾವಾಗ ಹೇಳ್ತಿ ಹೇಳು, ಯಾರೋ ಬರಲಿ ನಾನು ಮಾತಾಡ್ತೀನಿ, ನೀನು ಯಾವಾಗ ಹೇಳ್ತಿ ಹೇಳು ಅನ್ನೋ ಥರ ಮಾತಾಡ್ತಾರೆ. ದಯವಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಇಲಾಖೆಯವ್ರು ಏನಿದ್ರೆ ನೀವು ಸಹ ಅವರು ಸ್ಟೂಡೆಂಟ್ಸ್ಗೆ ಮತ್ತು ಸಾರ್ವಜನಿಕ ತೊಂದರೆ ಆಗದಿರೋ ಥರ ಅಲ್ಲಿ ಕ್ರಮ ವಹಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಬೋದು. ನನ್ನ ಹೆಸರು ಅನಿಲ್ ಅಂತ. ಸಿನಾಟಿ, ಸ್ಟಾರ್ ನ್ಯೂಸ್ 1 ಕನ್ನಡ, ಚಿಕ್ಕಬಳ್ಳಾಪುರ.